ಸೋಮಶೇಖರ್ ಯಾಕೆ ಬೇಸರ ಬಿಜೆಪಿ ಬಗ್ಗೆ ಎಸ್ಟಿ ಸೋಮಶೇಖರ್ ಅವರಿಗೆ ಯಾಕೆ ಬೇಸರ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ ಕಾಂಗ್ರೆಸ್ ಕೆಲ ಶಾಸಕರ ಕ್ಷೇತ್ರಕ್ಕೆ 40 ಕೋಟಿ ಬಿಡುಗಡೆ ಆಗಿದೆ ಈ ಬಗ್ಗೆ ಒಟ್ಟಾಗಿ ಮಾತಾಡಿ ಅಂದ್ರು ಬಿಜೆಪಿ ನಾಯಕರು ಮಾತಾಡ್ತಾ ಇಲ್ಲ ಈಗಾಗಲೇ ಈ ಬಗ್ಗೆ ಎಸ್ಟಿ ಸೋಮಶೇಖರ್ ಕೆಲವರ ಬಗ್ಗೆ ಕೆಲವರ ಬಳಿ ಹೇಳಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಈ ರೀತಿ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಪಕ್ಷದಲ್ಲಿ ಯಾರ ಜೊತೆ ಮಾತಾಡಬೇಕು ಇದರ ಬಗ್ಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನುದಾನದ ವಿಚಾರವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಕೆಲ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ 40 ಕೋಟಿ ಬಿಡುಗಡೆ ಆಗಿದೆ ಈ ಬಗ್ಗೆ ಒಟ್ಟಾಗಿ ಮಾತಾಡಿ ಅಂತ ಕೇಳಿದ್ರು ಕೂಡ ಬಿಜೆಪಿ ನಾಯಕರು ಮಾತಾಡ್ತಾ ಇಲ್ಲ ಅನ್ನೋ ಬೇಸರ ಅನುದಾನ ಬಿಡುಗಡೆ ಮಾಡಿಸೋದಕ್ಕೆ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಬೊಮ್ಮಾಯಿ ಅಶೋಕ್ ಸಹ ಶಾಸಕರ ಬೆನ್ನಿಗೆ ನಿಲ್ತಾ ಇಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ರವಿ ಶಿವರಾಮ್ ಹಾಗಾದ್ರೆ ಯಾಕೆ ಪಕ್ಷದ ಮೇಲೆ ಬೇಸರ ಅಂತ ನೋಡ್ತಾ ಹೋದ್ರೆ ಅನುದಾನದ ವಿಚಾರವಾಗಿ ಜೊತೆಗೆ ಯಾರತ್ರ ತಮ್ಮ ಸಮಸ್ಯೆ ಹೇಳ್ಕೋಬೇಕು ಅನ್ನೋದು ಕೂಡ ಶಾಸಕರಿಗೆ ಗೊತ್ತಾಗ್ತಾ ಇಲ್ಲ ಸಂಬಂಧಪಟ್ಟಂತ ಹಿರಿಯ ನಾಯಕರಿಗೆ ಹೇಳಿದ್ರು ಕೂಡ ಅವರು ತಲೆ ಕೆಡಿಸ್ಕೊತಾ ಇಲ್ಲ ಹಾಗಾದ್ರೆ ಹಲವು ಶಾಸಕರು ಇದರಿಂದ ಬೇಸತ್ತಿದ್ದಾರೆ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಈ ಒಂದು ಸಮಸ್ಯೆ ಎಷ್ಟು ಸಂಶಯಕರ ಅವರಿಗೆ ಜಾಸ್ತಿ ಇದೆ ಅಂತ ಕಾಣ್ತಾ ಇದೆ ನಮಗಿರುವ ಮಾಹಿತಿಯ ಪ್ರಕಾರ ಎಷ್ಟು ಸಂಶಯಕರ ಬಿಜೆಪಿಯ ಪ್ರಮುಖ ನಾಯಕರುಗಳಿಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅದು ಅಶೋಕ್ ಇರಬಹುದು ಬೊಮ್ಮಾಯಿ ಅವರು ಇರಬಹುದು ಹೀಗೆ ಕೆಲವು ಪ್ರಮುಖರ ಬಳಿ ಬಂದು ನಮಗೆ ಅನುದಾನದ ಬಗ್ಗೆ ಕೂಡ ತಾವು ಮಾತನಾಡಬೇಕು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ನಾವು ಒಗ್ಗಟ್ಟಾಗಿ ಮಾತನಾಡ್ತಾ ಇಲ್ಲ ಕೇವಲ ಕಾಂಗ್ರೆಸ್ ಸರ್ಕಾರದ ಒಂದಿಷ್ಟು ಆರೋಪಗಳ ಮೇಲೆ ಇರಬಹುದು ಅಥವಾ ಗುತ್ತಿಗೆದಾರ ಸಮಸ್ಯೆಗಳ ಬಗ್ಗೆದ್ದು ಇದನ್ನ ಮಾತ್ರ ನಾವು ಮಾತಾಡ್ತಾ ಇದ್ದೇವೆ ಅದರ ಕ್ಷೇತ್ರದಲ್ಲಿ ನಾವು ಈಗ ಬಿಜೆಪಿ ಇಂದ ಗೆದ್ದಿದ್ದೇವೆ ಬಿಜೆಪಿ ಇಂದ ಗೆದ್ದಾಕ್ಷಣ ನಮಗೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಕಾಂಗ್ರೆಸ್ ನಲ್ಲಿ ಕೆಲವು ಶಾಸಕರುಗಳಿಗೆ ಅನುದಾನವನ್ನ ಸರ್ಕಾರ ಕೊಡ್ತಾ ಇದೆ ಆದರೆ ನಮ್ಮ ಸಮಸ್ಯೆಗಳಿಗೆ ನೀವು ಯಾರು ಧ್ವನಿ ಆಗ್ತಾ ಇಲ್ಲ ಅನ್ನುವಂತ ಬೇಸರವನ್ನ ಕೂಡ ಎಷ್ಟು ಸಂಶಯಕರು ತಮ್ಮ ಬಿಜೆಪಿ ನಾಯಕರುಗಳ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂತದ್ದು ಖಚಿತವಾದ ಮಾಹಿತಿ ನಮಗೆ ಸಿಕ್ಕಿದಾವೆ ಆದರೆ ಒಂದು ಶ್ವೇತಾ ಚುನಾವಣೆಯ ಸೋಲಿನ ಬಳಿಕ ಬಿಜೆಪಿಯಲ್ಲಿ ನಾಯಕತ್ವದ ವಿಚಾರ ಸಾಕಷ್ಟು ಚರ್ಚೆ ಮಾಡ್ತಾ ಇದೀವಿ ಈ ಹಿಂದೆ ಎಷ್ಟು ಸಂಶಯಕರು ಇರಬಹುದು ಅಥವಾ ಬೇರೆ ಪಕ್ಷದಿಂದ ಬಂದವರು ಯಡಿಯೂರಪ್ಪನವರ ಮುಖವನ್ನು ನೋಡಿ ಯಡಿಯೂರಪ್ಪರ ನಾಯಕತ್ವವನ್ನು ಒಪ್ಪಿ ಪಾರ್ಟಿಗೆ ಬಂದಿದ್ರು ಈಗ ಯಡಿಯೂರಪ್ಪನವರಿಗೆ ಅಧಿಕೃತವಾಗಿ ಪಾರ್ಟಿಯಲ್ಲಿ ಒಂದು ಯಾವ ಸ್ಥಾನಮಾನ ಹೇಳುವುದರ ಬಗ್ಗೆ ಯಾವುದು ಸ್ಪಷ್ಟತೆ ಇಲ್ಲ ಅವರು ಚುನಾವಣೆಯನ್ನು ಕೂಡ ಸ್ಪರ್ಧೆ ಮಾಡಿಲ್ಲ ಚುನಾವಣಾ ರಾಜಕೀಯದಿಂದ ಯಡಿಯೂರಪ್ಪನವರು ದೂರ ಇದ್ದಾರೆ ಆದ್ರೆ ಯಡಿಯೂರಪ್ಪನವರ ಬಳಿ ಹೇಳ್ಕೊಳ್ಬೇಕು ಬೊಮ್ಮಾಯಿಯವರ ಬಳಿ ಹೇಳಬೇಕು ಅಥವಾ ಬೆಂಗಳೂರಿನ ಲೀಡರ್ ಆಗಿರುವಂತಹ ಅಶೋಕ್ ಅವರ ಬಳಿ ಹೇಳ್ಕೊಳ್ಬೇಕು ಅನ್ನುವಂತ ಗೊಂದಲ ಸಹಜವಾಗಿ ಕೆಲವೊಂದಿಷ್ಟು ಶಾಸಕರುಗಳಿಗಿದೆ ಇನ್ನು ಜೊತೆ ಜೊತೆಗೆ ನೀವು ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಿಲ್ಲ ಬಿಜೆಪಿಯ ಪಕ್ಷದ ಅಧ್ಯಕ್ಷ ಯಾರು ಎನ್ನುವುದು ನಮಗೆ ಸ್ಪಷ್ಟತೆ ಇಲ್ಲ ಹೇಗೆ ನಮ್ಮ ನಾಯಕರು ಯಾರು ಎನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಎಷ್ಟು ಸೋಮಶೇಖರ್ ಆದ್ಯ ಕೆಲವರು ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಈ ಎಲ್ಲ ಕಾರಣಗಳಿಗೋಸ್ಕರ ಎಷ್ಟು ಸೋಮಶೇಖರ್ ಒಂದಿಷ್ಟು ಬೇಸರಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳಿದ್ದಾರೆ ಅದರ ಜೊತೆ ಜೊತೆಗೆ ಅವರು ಪಾರ್ಟಿಯನ್ನ ಬಿಡ್ತಾರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಒಂದು ವಿಪಕ್ಷ ನಾಯಕನ ಆಯ್ಕೆ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ತಮ್ಮ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಳವಾಗಿದೆ ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಪಾರ್ಟಿಯಲ್ಲಿದ್ದು ಅವರಿಗೆ ಚುನಾವಣೆಯ ಪೂರ್ವದಲ್ಲಿಯೇ ಕಾಂಗ್ರೆಸ್ಸಿನ ಸ್ಪರ್ಧೆ ಮಾಡಿ ಇರುವಂತಹ ಆಫರ್ಗಳು ಬಂದಾಗಲೂ ಕೂಡ ಅದನ್ನ ತ್ಯಜಿಸಿ ಬಿಜೆಪಿಯಿಂದನೇ ಸ್ಪರ್ಧೆ ಮಾಡಿದಂತ ಎಷ್ಟು ಸಂಶಯಕರು ಇರಬಹುದು ಇನ್ನು ಅನೇಕ ಶಾಸಕರುಗಳಿಗೂ ಕೂಡ ಸಹಜವಾಗಿ ಕಾಂಗ್ರೆಸ್ ಆಫರ್ ಅನ್ನ ಮಾಡಿತ್ತು ಅದನ್ನ ತ್ಯಜಿಸಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಅದರಲ್ಲಿ ಕೆಲವರು ಗೆದ್ದಿದ್ದಾರೆ ಗೆದ್ದ ಬಳಿಕ ಈಗ ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರಾ ಮತ್ತೊಂದು ಚುನಾವಣೆ ಎದುರಿಸೋದಕ್ಕೆ ಅವರು ಸಜ್ಜಾಗಿದ್ದಾರಾ ಇದು ಇನ್ನು ಕೂಡ ಸಾಕಷ್ಟು ಚರ್ಚೆ ಆಗಬೇಕಾಗಿದೆ ಮತ್ತು ಇದು ಸಾಕಷ್ಟು ಕುತೂಹಲವನ್ನ ಕೂಡ ಮೂಡುತ್ತಿದೆ ಆದ್ರೆ ಬಂದಿರುವ ಮಾಹಿತಿಗಳ ಪ್ರಕಾರ ಎಷ್ಟು ಸೋಮಶೇಖರ್ ಅದನ್ನು ಪ್ರಮುಖವಾಗಿ ಎಷ್ಟು ಸೋಮಶೇಖರ್ಗೆ ಒಂದು ಹೆಜ್ಜೆಯನ್ನ ಅವರು ಕಾಂಗ್ರೆಸ್ ಕಡೆ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಬರ್ತಾ ಇರುವಂತಹ ಮಾಹಿತಿ ಎಷ್ಟು ಸೋಮಶೇಖರ್ಗೆ ಕಳೆದ ಕೆಲವು ತಿಂಗಳ ಹಿಂದೆ ಬಿಜೆಪಿ ಕಚೇರಿಯಲ್ಲಿ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಆ ಪತ್ರಿಕಾಗೋಷ್ಠಿ ಅವರ ನೇತೃತ್ವದಲ್ಲಿ ಆಗ್ಬೇಕಾಗಿತ್ತು ಆದ್ರೆ ಎಷ್ಟು ಸೋಮಶೇಖರ್ ಅವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿಲ್ಲ ಜೊತೆಗೆ ಬಿಜೆಪಿ ಮೊನ್ನೆ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೃಷಿ ಸಂಬಂಧಪಟ್ಟಂತೆ ಒಂದು ಹೋರಾಟವನ್ನು ಕೈಗೊಂಡಿತ್ತು ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಸ್ ಟಿ ಸೋಮಶೇಖರ್ ಅವರ ಹೆಸರು ಕೂಡ ಇತ್ತು ಆದ್ರೆ ಅವರು ಅವತ್ತಿನ ಪ್ರೊಟೆಸ್ಟ್ ಗೆ ಬಂದಿಲ್ಲ ಹೀಗಾಗಿ ಅದು ಅನೇಕ ಅನುಮಾನಗಳಿಗೆ ಕಾರಣವಾಗಿತ್ತು ಈಗ ಅವರು ಸಭೆಯನ್ನ ಮಾಡ್ತಾ ಇರೋದು ಮತ್ತು ಅವರಿಗೆ ಆಗಿರುವಂತಹ ಬೇಸರವನ್ನು ಗಮನಿಸಿದಾಗ ಎಸ್ ಟಿ ಸೋಮಶೇಖರ್ ಬಹುಶಃ ಬಿಜೆಪಿಯಲ್ಲಿ ಬಹಳ ಬೇಸರಗೊಂಡಿದ್ದಾರೆ ಮತ್ತು ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಎನ್ನುವಂತ ಸುದ್ದಿಗಳಿಗೆ ಪುಷ್ಟಿ ಸಿಗ್ತಾ ಇದೆ ಶ್ವೇತಾ ಥ್ಯಾಂಕ್ ಯು ರವಿ ಶಿವರಾಮ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್